ஹொசா சத்திய அவதார் வந்து வருகிற மக்களே பார்க்கிறது விளக்கத்துக்கு வந்தே பொறுத்தது பத்தி யாவது சத்தியக்கே சத்தியக்கு நிதானமாக ஜெய ஆகுது ஜெய ஆகே. ಈಗ ನಿಮಗೆ ಎಷ್ಟು ವರ್ಷದಲ್ಲಿ ಸಂವಿಧಾನದಲ್ಲಿ ಹೇಳಿರೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅವ್ರ ಜಾತಿ ಸಂಖ್ಯೆಗೆ ಅನುಗುಣವಾಗಿ ನಾವು ಅಭಿವೃದ್ಧಿಯಲ್ಲಿ ಖರ್ಚು ಮಾಡತಕ್ಕಂತ ಹಣ ಖರ್ಚು ಮಾಡಬೇಕು ಅಂತ ಸಂವಿಧಾನ ಎಷ್ಟು ವರ್ಷ ಆಯ್ತು ಬಂತು 1950 ಜನವರಿ 26ನೇ ತಾರೀಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಇವರು ಪರಿಶಿಷ್ಟ ವರ್ಗದವರು 6.95% ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಚಕ್ರವರ್ತಿ ಪರಿಶಿಷ್ಟ ಜಾತಿ ಉದ್ಯಮ ಪರಿಶಿಷ್ಟ ಜಾತಿ ಯಾರಿದ್ದೀರಿ ಎಲ್ಲ ಕೈಯತ್ತ ಕೂತ್ಕೊಂಡ್ ಕೈಯತ್ತ ನಾಚಿಕತ್ತೀಯ 17.15% ಇದ್ದಾರೆ ಪರಿಶಿಷ್ಟ ಜಾತಿ ಕರ್ನಾಟಕದಲ್ಲಿ 17.1% ನಾನು ಮುಖ್ಯಮಂತ್ರಿ ಆಗಿರೋದು ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಹಣ ಮೀಸಲಿಡಬೇಕು ಅವ್ರ ಖರ್ಚು ಮಾಡಬೇಕು ಅವ್ರಿಗೆ ಸಾಮಾಜಿಕ ಆರ್ಥಿಕ ಶಕ್ತಿ ಕೊಡಬೇಕು ಅಂತ ಹೇಳಿ ಕಾನೂನು ಮಾಡುವುದು ನಮ್ಮ ಸರ್ಕಾರ ನೆವರ್ ಇನ್ ದಿ ಸ್ಟೇಟ್ ಆಫ್ ಕರ್ನಾಟಕ ಕಾನೂನು ಮಾಡಿ ನಾವು 300 crore 1,000 crore ಖರ್ಚು ಮಾಡಿದ್ರೆ ಅದ್ರ 250 crore 24.1% ಅಂದ್ರೆ 24,000 1,000 crore 24.1% ಅವರಿಗೆ ಕಾನೂನು ಪ್ರಕಾರ ಎತ್ತಿಡಬೇಕು ಮತ್ತೆ ಆ ವರ್ಷ ಖರ್ಚಾಗಬೇಕು ಅಧಿಕಾರಿಗಳು ಖರ್ಚು ಮಾಡಿದ್ರೆ ಅವ್ರಿಗೆ ಜೈಲಿಗೆ ಕಳಿಸಬೇಕು ಅಂತ ಕಾನೂನು ಮಾಡಿದ್ರು ದೇಶದಲ್ಲಿ ಮಾಡಿದಾರ ಇವತ್ತು ಇವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಮೊದಲು 5,000 6,000 ಸಿಕ್ತಿತ್ತು SCPP SPP ಈ ವರ್ಷ 29,000 crore ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಮೀಸಲು ಅದರಲ್ಲಿ 7% ಇವೆಲ್ಲ ಕ್ರಾಂತಿಕಾರಿಕವಾದಂತಹ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಗೊತ್ತಾಯ್ತಾನೆ ಗೊತ್ತಿತ್ತ ನಿಮ್ಗೆ ಇವತ್ತವರೆಗೆ ನಿಮ್ಗೆ ಗೊತ್ತೇನಿಲ್ಲ ಇಲ್ಲ ಸುಮ್ಮನೆ ತಲೆಯಾಡಿಸ್ತೇವೆ ಗುರು ಈಗ ತಿಳ್ಕೊಂಡಿದ್ಯಾ SCP TSP ಸ್ಪೆಷಲ್ ಕಾಂಪೋನೆಂಟ್ ಪ್ಲಾನ್ ಟ್ರೈಬಲ್ ಪ್ಲಾನ್ ಅಂತ ಕರಿತೀವಿ ಅದು ಪಂಚಾಯತಿಗಳಲ್ಲಿ 18% 18% ಅಂತಿದ್ರಲ್ಲ ಕಾನೂನು ಇರಲಿಲ್ಲ ನಿಮ್ ಮುನ್ಸಿಪಾಲಿಟಿಗಳಲ್ಲಿ 18% 18% ಅಂತ ಕಾನೂನು ಇರಲಿಲ್ಲ ಕಾನೂನು ಮಾಡ್ಬಿಟ್ಟಿದ್ದೀವಿ ಈಗ ನೀವು 1,00,000 crore ಖರ್ಚು ಮಾಡಿದ್ರೆ ಈ ರಾಜ್ಯದಲ್ಲಿ ಅಭಿವೃದ್ಧಿಗೆ 25,000 crore ಅವರು ತೆಗೆದುಕೊಳ್ಬೇಕು ಯಾವತ್ತಾರು ಮಾಡಿದ್ರು ಏನ್ರಿ ಬದಿ ಕಟ್ಟಿ ಎಷ್ಟು ವರ್ಷದಿಂದ ಇದೆ ಮಾಡಿದ್ರೆ ಯಾವಲ್ಲೂ ಮಾಡಿದ್ರೆ ಕ್ರಾಂತಿಕಾರಿಕವಾದದ್ದು